there children, welcome back to the channel. Introduction to trigonometry and today we'll see third exercise. Moorne exercise alli iruvanta ella question galanna maadibidana. Okay, ee side yen bartidene, this is all story about last video. Last video dal maadiruvanta ella story idu. See here, sin and cos are complementary. Sin 90 minus theta equal to cos theta, cos 90 minus theta equal to sin theta. Adhe rithiyagi tan matte cot ಮತ್ತೆ ಮುಂದೆ ಹೋಗಿ ಕೊಸೆಕೆಂಟ್ ಮತ್ತೆ ಸೀಕೆಂಟ್ ಇದಂತ ನಿಮಗೆ ಗೊತ್ತಾಗಿದೆ. ಓಕೆ, ಥರ್ಡ್ ಎಕ್ಸರ್ಸೈಸ್ ಅನ್ನ ಮಾಡೋಕೆ ಪೆನ್ ಮತ್ತೆ ನೋಟ್ಬುಕ್ ಅನ್ನ ತೆಗೆದು ಇಟ್ಕೊಂಡು ಎಲ್ಲರೂ ಈಗ ರೆಡಿ ಆಗ್ತೀರಾ. ಒಂದೊಂದೇ ಕ್ವಶನ್ ಅನ್ನ ಮಾಡಿ ಈ ವಿಡಿಯೋದಲ್ಲಿ ಥರ್ಡ್ ಎಕ್ಸರ್ಸೈಸ್, ವೆರಿ ಸಿಂಪಲ್ ಎಕ್ಸರ್ಸೈಸ್ ಮತ್ತೆ ಚಿಕ್ ಎಕ್ಸರ್ಸೈಸ್ ಕೂಡ, ಅದ್ರಲ್ಲಿ ಎಲ್ಲಾ ಕ್ವಶನ್ ಗಳನ್ನ ಮಾಡಿ ಮುಗಿಸ್ಬಿಡೋಣ. ಓಕೆ, ಸೊ ಈ ಮೊಬೈಲ್ ಅಲ್ಲಿ ಸ್ಕ್ರೀನ್ ಶಾಟ್ ಹೊಡೆದಿದ್ದೀನಿ ನಾನು ಆ ಎಕ್ಸರ್ಸೈಸ್. ಒಂದೊಂದೇ ಕ್ವಶನ್ ಅನ್ನ ಮಾಡೋಕೆ ಶುರು ಮಾಡೋಣ. ಫಸ್ಟ್ ಕ್ವಶನ್, ಫಸ್ಟ್ ನಲ್ಲಿ ಮತ್ತೆ ಫಸ್ಟ್ ಮೇನ್ ಅಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಸೈನ್ 18 ಡಿಗ್ರಿ ಡಿವೈಡೆಡ್ ಬೈ ಸೈನ್ 18 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 72 ಡಿಗ್ರಿ ಇದನ್ನ ಕಂಡುಹಿಡಿ ಅಂತ ಹೇಳಿದ್ದಾರೆ. ಎಷ್ಟು ವ್ಯಾಲ್ಯೂ ಆಗುತ್ತೆ ಅಂತ ಹೇಳಿ ಫೈನ್ ಫೈನ್ ಅಂತ ಹೇಳಿದ್ದಾರೆ. ಓಕೆ, ಏನಾಗುತ್ತೆ ಹೇಳಿ, ನೀವೇ ಹೇಳಿ ಹ್ಯಾಂಗ್ ಮಾಡ್ಬೇಕು. 18 ಮತ್ತೆ 72 ಅಂತ ಬರ್ದಿದ್ದಾರೆ. 18 ಮತ್ತೆ 72 ಬರ್ದಾಗ ನೋಡಿ ಎರಡು ಕಾಂಪ್ಲಿಮೆಂಟ್ರಿ ಇದಾವೆ. 18 ಪ್ಲಸ್ 72 ಅಂದ್ರೆ 90 ಡಿಗ್ರಿ ಬರುತ್ತೆ. ಸೊ ಅದಕ್ಕೋಸ್ಕರ ಸೈನ್ 18 ಕ್ಯಾನ್ ಬಿ ರಿಟನ್ ಆಸ್ ಸೈನ್ 90 ಮೈನಸ್ 72 ಅಂತ ಬರೀಬಹುದು. ನೋಡಿ 90 ಡಿಗ್ರಿ ಮೈನಸ್ 72 ಅಂತ ಬರೆದ್ರೆ ಸೈನ್ 90 ಮೈನಸ್ 72 ಬರೆದ್ರೆ ಏನ್ ಬರುತ್ತೆ ಇಲ್ಲಿ 18 ಏ ಬರುತ್ತಲ್ಲ. 90 ಮೈನಸ್ 72 ಅಂದ್ರೆ 18. ಸೊ ಕೆಳಗಡೆ ಆಸ್ ಯೂಶುವಲ್ ಆಗಿ ಕಾಸ್ 72 ಡಿಗ್ರಿ ಅಂತ ಬರೆಯೋಣ. ನೆಕ್ಸ್ಟ್ ಸೈನ್ 90 ಮೈನಸ್ ಥೀಟಾ ಅಂದ್ರೆ ಕಾಸ್ ಥೀಟಾ. ಸೊ ಕಾಸ್ 72 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 72 ಡಿಗ್ರಿ ಎರಡು ಸೇಮ್ ಇದೆ, ಎರಡು ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಬಂತು 1. ಮುಗ್ದೋಯ್ತು, ಕ್ಲಿಯರ್ ಆಯ್ತಾ. ಈ ರೀತಿಯಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೀತಿಯಾಗಿ ಕಾಂಪ್ಲಿಮೆಂಟರಿ ಆಂಗಲ್ಸ್ ಬಂದಿದ್ಯಾ, ಸೈನ್ ಮತ್ತೆ ಕಾಸ್ ಕೊಟ್ಟಿದ್ರಂದ್ರೆ ಒಂದ್ ಇಟ್ಕೊಂಡು ಇನ್ನೊಂದನ್ನ ಕ್ಯಾನ್ಸಲ್ ಮಾಡಬೇಕು. ಲೆಟ್ ಅಸ್ ಗೆಟ್ ಇನ್ ಟು ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ನೋಡೋಣ ಏನಿದೆ ಅಂತ ಹೇಳಿ. ಓಕೆ, ಲೆಟ್ ಅಸ್ ಟೇಕ್ ಇಟ್ ಅಸ್ ಟ್ಯಾನ್ 26 ಡಿಗ್ರಿ ಡಿವೈಡೆಡ್ ಬೈ ಕಾಟ್ 64 ಡಿಗ್ರಿ. ಈ ರೀತಿ ಕೊಟ್ಟಿದ್ದಾರೆ. ಮತ್ತೆ ಸೇಮ್ 26 ಡಿಗ್ರಿ ಅಂಡ್ 64 ಡಿಗ್ರಿ ಇದೆ. ಟ್ಯಾನ್ 26 ಅನ್ನ ಹೆಂಗ್ ಬರ್ಕೋಬಹುದು? ಟ್ಯಾನ್ 90 ಡಿಗ್ರಿ ಮೈನಸ್ 64 ಡಿಗ್ರಿ ಅಂತ ಬರೀಬಹುದಾ? ಆಫ್ ಕೋರ್ಸ್ ಬರೀಬಹುದು. 90 ಮೈನಸ್ 64 ಅಂದ್ರೆ 26 ಬರುತ್ತೆ. ಸೊ ಕೆಳಗಡೆ ಅಂತ ಕಾಟ್ 64 ಡಿಗ್ರಿ ಇದೆ. ಆಮೇಲೆ ಟ್ಯಾನ್ 90 ಮೈನಸ್ ಥೀಟಾ ಅಂದ್ರೆ ಕಾಟ್ ಥೀಟಾ. ಸೊ ಕಾಟ್ 64 ಡಿಗ್ರಿ ಡಿವೈಡ್ ಬೈ ಕಾಟ್ 64 ಡಿಗ್ರಿ. ಸೊ ಎರಡು ಕ್ಯಾನ್ಸಲ್ ಆಗಿ ಏನ್ ಬಂತಿಲ್ಲಿ 1 ಬಂತು. ಸೊ ಸೆಕೆಂಡ್ ಒನ್ ಇಸ್ ಆಲ್ಸೋ ಕ್ಲಿಯರ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಅದೇ ರೀತಿಯಾಗಿ ಸಿಮಿಲರ್ ಆಗಿದೆ. ಥರ್ಡ್ ಒನ್ ಕೊಟ್ಟಿದ್ದಾರೆ ನೋಡಿ, ಏನ್ ಕೊಟ್ಟಿದ್ದಾರೆ, ಕಾಸ್ 48 ಡಿಗ್ರಿ ಮೈನಸ್ ಮೈನಸ್ ಸೈನ್ 42 ಡಿಗ್ರಿ ಇದನ್ನ ಕಂಡಿಡಿ ಅಂತ ಹೇಳಿದ್ದಾರೆ ಥರ್ಡ್ ಒನ್. ಓಕೆ, ಮಾಡಿದ್ರೆ ಇದನ್ನ ಹೆಂಗ್ ಮಾಡ್ತೀರಾ ನೋಡಿ, ಮತ್ತೆ 48 ಡಿಗ್ರಿ 42 ಡಿಗ್ರಿ ಮತ್ತೆ ಕಾಸ್ ಮತ್ತೆ ಸೈನ್ ಅಂತ ಇದೆ. ಸೈನ್ ಅಂಡ್ ಕಾಸ್ ಆರ್ ಕಾಂಪ್ಲಿಮೆಂಟ್ರಿ, ಮತ್ತೆ 48 ಅಂಡ್ 42 ಆರ್ ಕಾಂಪ್ಲಿಮೆಂಟ್ರಿ. ಅದಕ್ಕೆ ಇದನ್ನ ಹೆಂಗ್ ಬರ್ಕೋತೀರ ಅಂದ್ರೆ, ಕಾಸ್ 48 ಇದೆಯಾ, ಅದನ್ನ 90 ಡಿಗ್ರಿ ಮೈನಸ್ 42 ಡಿಗ್ರಿ ಅಂತ ಬರೀಬಹುದು. ಆಫ್ ಕೋರ್ಸ್ ಬರೀಬಹುದು. ಮೈನಸ್ ಈ ಕಡೆ ಏನಿದೆ, ಸೈನ್ 42 ಡಿಗ್ರಿ ಇದೆ. ಓಕೆ, ಕಾಸ್ 90 ಮೈನಸ್ ಥೀಟಾ ಅಂದ್ರೆ ಏನಾಗುತ್ತೆ ಈಗ, ಸೈನ್ ಥೀಟಾ. ಸೈನ್ 42 ಡಿಗ್ರಿ ಮೈನಸ್ ಸೈನ್ 42 ಡಿಗ್ರಿ. ಸೊ ಎಲ್ಲ ಸೇರ್ಕೊಂಡು ಏನಾಗುತ್ತೆ, ಜೀರೋ. ಮುದ್ದು ಮಕ್ಕಳೇ, 48 ಡಿಗ್ರಿ ಕಾಸ್ 48 ಅಂದ್ರೆ ವ್ಯಾಲ್ಯೂ ಗೊತ್ತಿಲ್ಲ, ಸೈನ್ 42 ಅಂದ್ರೆ ವ್ಯಾಲ್ಯೂ ಗೊತ್ತಿಲ್ಲ, ಬಟ್ ನಾವು ಈ ರೀತಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಫೋರ್ತ್ ಕ್ವಶನ್ ಇದೆ. ಫೋರ್ತ್ ಕ್ವಶನ್ ಕೂಡ ನೀವು ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದೀನಿ. ಏನಿದೆ ನೋಡೋದು, ಕೊಸೆಕೆಂಟ್ 31 ಡಿಗ್ರಿ ಮೈನಸ್ ಸೆಕೆಂಟ್ 59 ಡಿಗ್ರಿ. ಈ ರೀತಿಯಾಗಿ ಓಕೆ ಹ್ಯಾಂಗ್ ಮಾಡ್ತೀರಾ? ಮತ್ತೆ ಆಸ್ ಯೂಶುವಲ್ ಕೇಳೋದು, ಕೊಸೆಕೆಂಟ್ 31 ಡಿಗ್ರಿ ಅಂದ್ರೆ ಏನು, 90 ಡಿಗ್ರಿ ಮೈನಸ್ 59 ಡಿಗ್ರಿ. ಇದನ್ನ ಬರ್ಕೊಂಡ್ರಿ, ಮೈನಸ್ ಸೆಕೆಂಟ್ 59 ಡಿಗ್ರಿ. ಕರೆಕ್ಟ್. ಸೊ ಕೊಸೆಕೆಂಟ್ 90 ಮೈನಸ್ ಥೀಟಾ ಅಂದ್ರೆ ಸೆಕೆಂಟ್ ಥೀಟಾ. ಸೊ ಸೆಕೆಂಟ್ 59 ಡಿಗ್ರಿ ಮೈನಸ್ ಸೆಕೆಂಟ್ 59 ಡಿಗ್ರಿ. ಸೊ ಎಲ್ಲ ಸರ್ ನೋಡಿ ಏನಾಗುತ್ತಿದ್ದು, ಜೀರೋ. ಸ್ಟಾರ್ಟಿಂಗ್ ಇತ್ತಲ್ಲ, ಇದಂದ್ರೆ ಈಸಿ ಪ್ರಾಬ್ಲಮ್ಸ್, ಇದರಲ್ಲಿ ಅಂತ ಬರೀ ಏನು ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇರಲೇ ಇಲ್ಲ. ಸೊ ಆರಾಮಾಗಿ ಈ ನಾಲ್ಕು ಕ್ವಶನ್ ಗಳನ್ನ ನೀವು ಮಾಡಿದ್ ಮಾಡ್ತೀರಾ. ಓಕೆ, ಸೊ ಐದನೇ ಕ್ವಶನ್ ಹೋಗೋಣ. ಮೊದಲಂತ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಐದನೇ ಕ್ವಶನ್ ಅಂದ್ರೆ ಸೆಕೆಂಡ್ ಮೇ. ಆ ಸೆಕೆಂಡ್ ಮೇ ಅಲ್ಲಿ ಇರುವಂತ ಕ್ವಶನ್ಸ್ ಗಳನ್ನ ನೀವು ಬುಕ್ ಮುಂದೆ ಇಟ್ಕೊಂಡು ಟ್ರೈ ಮಾಡಿ. ಬಂದಿಲ್ಲ ಅಂದ್ರೆ ವಿಡಿಯೋ ನೋಡಿ, ನಾನೇನ್ ಕ್ವಶನ್ ಬರೀತೀನಲ್ಲ, ಬರೋ ತಕ್ಷಣ ನೀವು ಪಾಸ್ ಮಾಡಿ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಾದ್ಮೇಲೆ ಚೆಕ್ ಮಾಡ್ಕೋಬೇಕು ಆನ್ಸರ್ ಅನ್ನ. ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದುವರಿಬೇಕು. ನೆಕ್ಸ್ಟ್ ಏನ್ ಹೇಳಿದಾರೆ ಅಂದ್ರೆ, ಇಲ್ಲಿ ಶೋ ದಟ್ ಟ್ಯಾನ್ 48 ಡಿಗ್ರಿ ಇಂಟು ಟ್ಯಾನ್ 27 ಡಿಗ್ರಿ, ಸಾರಿ 23 ಡಿಗ್ರಿ ಇಂಟು ಟ್ಯಾನ್ 42 ಡಿಗ್ರಿ ಇಂಟು ಟ್ಯಾನ್ 67 ಡಿಗ್ರಿ ಇಸ್ ಈಕ್ವಲ್ ಟು 1 ಅಂತ ಕ್ವಶನ್ ಕೊಟ್ಟಿದ್ದಾರೆ. ಓಕೆ, ಮಾಡಿದ್ರೆ ಇದ್ರೆ ಯಾವ ರೀತಿ ಮಾಡ್ಬೇಕಂತ ನೋಡಿ. ಮುಂದುವರೆ ಅಬ್ಸರ್ವ್ ಮಾಡಿ, ಟ್ಯಾನ್ 48 ಟ್ಯಾನ್ 42 ಡಿಗ್ರಿ 42 ಡಿಗ್ರಿ ಅಂದ್ರೆ ಏನಿದೆ ಇದು, ಕಾಂಪ್ಲಿಮೆಂಟರಿ ಇದೆಯಾ?
of course ide so adakoskara ee tan 48 anna hang barkothe nanu tan of 90 degree minus 42 degree anta barithu 48 anna 90 degree minus 42 degree anta barthe barad takshana munde antra enide idu tan 23 degree anta ide matte idanna observe madi 23 degree matte 67 degree enide ondakondo complementary ide adu kuda irli tan 23 barutva barad takshana munde tan 42 degree anta barithe barad takshana next illide nodi tan 67 hang barikothe nanu tan of 90 minus 23 degree anta bari bodu 90 degree minus 23 degree anta of course bari bodu illa heli mundu mokade tan 23 as usual baridene tan 42 as usual baridene yakana 42 illi barodide cot 42 barodide cot 42 tan 42 cancel agutha amele 23 hinge barkondidini amele tan idu tan of 90 minus 23 67 idudike 90 minus 23 anta baridideni baradaksha tan of 90 minus theta andre enagutte cot theta cot 42 degree करेक्ट अदे रीतिया tan 23 डिग्री नेक्स्ट tan 42 डिग्री नेक्स्ट tan 90 minus theta cot 23 डिग्री करेक्ट ओके नेक्स्ट इल्लोडि cot 42 डिग्री ಇದೆಲ್ಲ ಇದನ್ನ ಏನಂತ ಬರೆಯಬಹುದು 1 ಡಿವೈಡೆಡ್ ಬೈ tan 42 ಡಿಗ್ರಿ ಅಂತ ಬರೆಯಬಹುದು ಯಾಕಂದ್ರೆ cot ಅಂದ್ರೆ tan ದ ಉಲ್ಟಾ ಅಥವಾ cot ದ ಬರಬೇಕಂದ್ರೆ ಉಲ್ಟಾ ಮಾಡಬೇಕು tan ಅನ್ನ ಅದ ನಿಮಗೆ ಗೊತ್ತಿದೆ ಇಂಟು ಏನು ಬರೀತೀನಿ ಇಲ್ಲಿ tan 23 ಡಿಗ್ರಿ ಬರೀತೀನಿ ಆಮೇಲೆ ಇಲ್ಲಿ ಆಸ್ ಯೂಶುವಲ್ tan 42 ಡಿಗ್ರಿ ಬರೀತೀನಿ ನೆಕ್ಸ್ಟ್ ಆಮೇಲೆ cot 23 ಅಂದ್ರೆ ಏನು ಅಂತ ಹೇಳಿದ್ರು 1 ಡಿವೈಡೆಡ್ ಬೈ tan 23 ಡಿಗ್ರಿ tan 23 ಡಿಗ್ರಿ ಕರೆಕ್ಟ್ ಸೋ tan 42 ಡಿಗ್ರಿ tan 42 ಡಿಗ್ರಿ tan 23 ಡಿಗ್ರಿ tan 23 ಡಿಗ್ರಿ ಕ್ಯಾನ್ಸಲ್ ಆಗಿದ್ ಬಂತು 1 ಸೋ ದಿಸ್ ಇಸ್ ಈಕ್ವಲ್ ಟು RHS ನಾನು ಈ ವ್ಯಾಲ್ಯೂ ಅನ್ನು ಮಾಡ್ತಾ ಬಂದೆ 1 ಅಂತ ತೋರಿಸ್ತೀನಿ ओके ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವೆಶ್ಚನ್ ಮಾಡ್ತೀರಾ ನೀವು ಮುದ್ದು ಮಕ್ಕಳೇ ಏನಿದೆ ನೋಡಿ ಎರಡನೇ ಕ್ವೆಶ್ಚನ್ ಸೆಕೆಂಡ್ ಅಲ್ಲಿ ಸೆಕೆಂಡ್ ಮೇನ್ ಏನು ಕೊಟ್ಟಿದ್ದಾರೆ ಕ್ವೆಶ್ಚನ್ ಅನ್ನು ಬರ್ಕೋಬೇಕು ಮೊದಲು ಆಮೇಲೆ ಆನ್ಸರ್ ನೋಡೋಣ ಏನಿದೆ ಅಂತ ಹೇಳಿ ಈ ರೀತಿ ಕೊಟ್ಟಿದ್ದಾರೆ cos 38 ಡಿಗ್ರಿ ಶೋ ದಟ್ ಮತ್ತೆ ಶೋ ದಟ್ ಇದೆ cos 38 ಡಿಗ್ರಿ ಇಂಟು cos 52 ಡಿಗ್ರಿ cos 52 ಡಿಗ್ರಿ ಮೈನಸ್ sin 38 ಡಿಗ್ರಿ ಇಂಟು sin 52 ಡಿಗ್ರಿ ಇಸ್ ಈಕ್ವಲ್ ಟು 0 ಇದನ್ನ ತೋರಿಸಿ ಅಂತ ಹೇಳಿದ್ದಾರೆ मोदू ट्रे ना हेकोड़ी नोड़ी मोदी हाँ सैड अंतर मैनस जीरो एक्साक्टली sin 38 sin 52 ಅದೇ ರೀತಿಯಾಗಿ ಇಲ್ಲಿ ಬಂತು ಅನ್ಕೊಳ್ಳಿ ಬಂದ್ರೆ ಏನಾಗ್ಬಿಡುತ್ತೆ ಒಂದಕ್ಕೊಂದು ಕ್ಯಾನ್ಸಲ್ ಆಗ್ಬಿಡುತ್ತೆ ಹೆಂಗ ಆಗುತ್ತೆ ಅಂತ ನೋಡಿ ಈಗ cos 38 ಇದ್ರೆ ಏನು ಬರಬಹುದು cos 90 minus 38 ಅಂದ್ರೆ 40 ಹಾಕಿದ್ರೆ 52 90 minus 52 ಡಿಗ್ರಿ ಅಂತ ಬರೀಬಹುದು 90 ಡಿಗ್ರಿ minus 52 ಡಿಗ್ರಿ ನೋಡಿ cos 38 ಅಂದ್ರೆ ಒಂದೇ cos of 90 minus 52 ಅಂದ್ರೆ ಒಂದೇ ಓಕೆ ನೆಕ್ಸ್ಟ್ ಈ cos 52 ಇದೆ ಇದನ್ನ ಹೆಂಗ ಬರಬಹುದು cos of 90 ಡಿಗ್ರಿ minus 38 ಡಿಗ್ರಿ ಅಂತ ಬರೀಬಹುದು ಆಫ್ ಕೋರ್ಸ್ ಬರೀಬಹುದು 90 minus 38 ಅಂದ್ರೆ ಏನು ಬರುತ್ತೆ 52 ಬರುತ್ತೆ ಇದಂತೂ ಒಳ್ಳೆದಾಯ್ತು ನೆಕ್ಸ್ಟ್ ಮೈನಸ್ ಏನಿದೆ ಅಲ್ಲಿ ಮುಂದೆ ಹೋದ ತಕ್ಷಣ sin 38 ಡಿಗ್ರಿ ಇಂಟು sin 52 ಡಿಗ್ರಿ ಅದಂತೂ ಆಲ್ಯೂಷನ್ ಇದೆ ಹೌದಾ ಸೋ ಇದನ್ನ ಚೆಕ್ ಮಾಡೋಣ ಈಗ ನೆಕ್ಸ್ಟ್ cos of 90 minus theta ಅಂದ್ರೆ ಏನಾಗುತ್ತೆ ಇದು sin theta ಅಂದ್ರೆ sin 52 ಡಿಗ್ರಿ ಅದೇ ರೀತಿ cos 90 minus theta ಅಂದ್ರೆ sin 38 ಡಿಗ್ರಿ ಓಕೆ ಮೈನಸ್ ಇದಂತೂ ಇದೆ ಏನಿದೆ ನೋಡಿ ಇದು sin 38 ಡಿಗ್ರಿ ನೆಕ್ಸ್ಟ್ sin 52 degree sin 52 degree ಇಲ್ಲಿ ಆಬ್ಸರ್ವ್ ಮಾಡಿ sin 52 degree ಇದೆ sin 52 degree ಇದೆ sin 38 ಇದೆ sin 38 ಇದೆ ಸೋ ಅದಕ್ಕೋಸ್ಕರ ಇದು ಮತ್ತೆ ಇದು ಕ್ಯಾನ್ಸಲ್ ಆಗಿ ಕೊನೆಗೆ ಆನ್ಸರ್ ಏನು ಬರುತ್ತೆ 0 ಸೋ ದಟ್ ಇಸ್ ಈಕ್ವಲ್ ಟು RHS ನಾನು ಹೇಳೋದು ಏನಂದ್ರೆ ಈ ರೀತಿಯಾಗಿ ಕಾಂಪ್ಲಿಮೆಂಟರಿ 38 ಮತ್ತೆ 52 ಮತ್ತೆ ಇಲ್ಲಿ ಕೂಡ 38 ಮತ್ತೆ 52 ಈ ರೀತಿಯಾಗಿ ನೋಡಿದ ತಕ್ಷಣ ನಿಮಗೆ 0 ಬರ್ತಾ ಇದೆ ಇಲ್ಲಿ ಇರೋ ತರನೇ ಈ ಕಡೆ ತರಬೇಕು ಅಥವಾ ಇಲ್ಲಿ ಇರೋ ತರ ಈ ಕಡೆ ತರಬೇಕು ಇದನ್ನು ಕೂಡ ನೀವು ಬರ್ಕೋಬಹುದು sin of 90 minus 52 sin of 90 minus 38 ಬರ್ಕೊಂಡ ತಕ್ಷಣ ಏನಾಗುತ್ತೆ cos cos ಆಗುತ್ತೆ ಆ ಕಡೆ ಕೂಡ ನೀವು ಕ್ಯಾನ್ಸಲ್ ಮಾಡಬಹುದು ಇದನ್ನಾದರೂ ಬರ್ಕೊಳ್ಳಿ ಅಥವಾ ಇದನ್ನಾದರೂ ಬರ್ಕೊಳ್ಳಿ ಈ cos ಅನ್ನು sin ಮಾಡ್ಕೊಂಡಿದ್ದೀವಿ ಈ cos ಅನ್ನು sin ಮಾಡ್ಕೊಂಡಿದ್ದೀವಿ ಈ ಕಡೆ ಅದು sin sin ಇತ್ತು ಕ್ಯಾನ್ಸಲ್ ಆಯ್ತು ಓಕೆ ಆಮೇಲೆ ಇಲ್ಲಿ sin ಇದೆ ಇದನ್ನ cos cos ಮಾಡ್ಕೊಂಡ್ರೆ ಆ ಕಡೆ cos ಇರುತ್ತೆ ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ ಈ ಕಡೆ ಅದರೂ ಮಾಡ್ಕೊರಿ ಈ ಕಡೆ ಅದರೂ ಮಾಡ್ಕೊರಿ ಎರಡು ಕರೆಕ್ಟ್ ಎರಡು ವ್ಯಾಲ್ಯೂ ಕರೆಕ್ಟ್ ಬಂತು ನೀವು ಆರಾಮಾಗಿ ಸಾಲ್ವ್ ಮಾಡಬಹುದು ಪ್ಲೀಸ್ ಮೇಕ್ ಎ ನೋಟ್ ಆಫ್ ಆಲ್ ದಿಸ್ ಥಿಂಗ್ಸ್ ಲೆಟ್ us ಗೋ ಇಂಟು ನೆಕ್ಸ್ಟ್ ಕ್ವೆಶ್ಚನ್ ಮುಂದಿನ ಕ್ವೆಶ್ಚನ್ ಗೆ ಹೋಗೋಣ ಈಗ ಎರಡು ಕ್ವೆಶ್ಚನ್ ಗಳು ನಿಮಗೆ ಅದಿ ಆರಾಮಾಗಿ ಹ್ಯಾಂಗ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಳ್ತಾ ಇದೀನಿ ಓಕೆ ಫೈನ್ ಲೆಟ್ us ಗೋ ಟು ಥರ್ಡ್ ಕ್ವೆಶ್ಚನ್ ಮೂರನೇ ಕ್ವೆಶ್ಚನ್ ಅವರ ಮೇಲೆ ಏನಿದೆ ನೋಡೋಣ ಮೂರನೇ ಕ್ವೆಶ್ಚನ್ ಓಕೆ ಫೈನ್ ಸೋ ಲೆಟ್ us ಟೇಕ್ ಥರ್ಡ್ ಕ್ವೆಶ್ಚನ್ ಥರ್ಡ್ ಕ್ವೆಶ್ಚನ್ ಏನಿದೆ ಮುದ್ದು ಮಕ್ಕಳೇ ಥರ್ಡ್ ಕ್ವೆಶ್ಚನ್ ಹೆಂಗ್ ಕೊಟ್ಟಿದ್ದಾರೆ ನೋಡಿ ಆಬ್ಸರ್ವ್ ಮಾಡಿ ಇದನ್ನ ಎಷ್ಟು ಇಂಟರೆಸ್ಟಿಂಗ್ ಆಗಿದೆ ಇಫ್ tan 2a if tan 2a is equal to cot of
minus 18 degree, A minus 18 degree, where 2A is acute, 2A is acute angle, find value of A, okay, ಇದು ಬಿಟ್ಬಿಡಿ, 2A is acute angle ಇದೆಯಲ್ಲ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಕಾನ್ಸೆಪ್ಟ್ ನೋಡಿ. ನೋಡಿ ಈ ಕಡೆ ಟ್ಯಾನ್ ಇದೆ, ಈ ಕಡೆ ಕಾಟ್ ಇದೆ, ಕಂಪೇರ್ ಮಾಡಕ್ ಆಗುತ್ತಾ? ಇಫ್ ಐ ರೈಟ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ವೈ, ಇದ್ರ ಮೀನಿಂಗ್ ಏನು? ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? ವೈ ಆಗುತ್ತೆ. ಈ ಕಡೆ ಟ್ಯಾನ್ ಇರಬೇಕು, ಈ ಕಡೆ ಟ್ಯಾನ್ ಇರಬೇಕು, ಅಥವಾ ಈ ಕಡೆ ಕಾಟ್ ಇರಬೇಕು, ಆ ಕಡೆ ಕಾಟ್ ಇರಬೇಕು. ಹಾಗಿದ್ರೆ ಕಂಪೇರ್ ಮಾಡಬಹುದು. ಈ ಟ್ಯಾನ್ 2A ಇದೆಯಲ್ಲ, ಕ್ಯಾನ್ ಐ ರೈಟ್ ಇಟ್ ಆಸ್ ಕಾಟ್ ಆಫ್ 90 ಮೈನಸ್ 2A? ನೋಡಿ, ಕಾಟ್ ಆಫ್ 90 ಮೈನಸ್ ಇದೆ ಅಂದ್ರೆ ಏನಾಗುತ್ತೆ? ಟ್ಯಾನ್ ತೀಟಾನೇ ಬರುತ್ತೆ. ಕಾಟ್ ಆಫ್ 90 ಮೈನಸ್ 2 ಅಂದ್ರೆ ಬರುತ್ತೆ, ಟ್ಯಾನ್ 2 ಏನೇ ಬರುತ್ತೆ, ಹಿಂಗ್ ಬರೋದ್ರು ಬಂದ್ರೆ ಹಿಂಗ್ ಬರೋದ್ರು ಬಂದ್ರೆ ಎರಡು ಬಂದೇ ಇರುತ್ತೆ. ಈಸ್ ಈಕ್ವಲ್ ಟು ಏನಾಗುತ್ತೆ ಈಗ? ಕಾಟ್ ಆಫ್ ಎ ಮೈನಸ್ 18 ಡಿಗ್ರಿ. ನೋಡಿ, ಇದನ್ನ ಕಂಪೇರ್ ಮಾಡಿ ನೋಡಿ, ಈ ಕಡೆನೂ ಕಾಟ್ ಇದೆ, ಈ ಕಡೆನೂ ಕಾಟ್ ಇದೆ, ಅಂದ್ರೆ ಒಳಗಡೆ ಇರೋದು ಏನಿರಬೇಕು? ಸೇಮ್ ಇರಬೇಕು. ಅಂದ್ರೆ ಏನಾಗುತ್ತೆ? 90 ಮೈನಸ್ 2A ಈಸ್ ಈಕ್ವಲ್ ಟು ಎ ಮೈನಸ್ 18 ಡಿಗ್ರಿ ಆಗುತ್ತೆ. ಕರೆಕ್ಟ್, 90 ಡಿಗ್ರಿ ಅಂತ ಇದ್ದೇ ಇದೆ, 90 ಡಿಗ್ರಿ ಅಂತ ಆಸ್ ಯೂಶುವಲ್ ಇರಂಗಿರ್ಲಿ. ಅದು ಇಲ್ಲೂ ಕೂಡ 90 ಡಿಗ್ರಿ ಅಲ್ಲಿ ಕೊಟ್ಟಿದ್ರು. ಅದನ್ನ ಎಲ್ಲಿದೆ ಅದು? ಓಕೆ, 90 ಡಿಗ್ರಿ ಅಂತ ನಾವು ವರ್ಕ್ ಮಾಡಿದ್ವಿ. ಸೊ 90 ಡಿಗ್ರಿ ಅಂತ ಇದೆ, ಅಲ್ಲೇನು ಇರಲಿಲ್ಲ. ಓಕೆ, ಸೊ ಆಮೇಲೆ 2A ಇದೆಯಲ್ಲ, ಅದನ್ನ ಆ ಕಡೆ ತಗೊಂಡ್ರೆ 18 ಈ ಕಡೆ ತಗೊಂಡ್ರೆ ಅಂದ್ರೆ ಏನಾಗುತ್ತೆ? 90 ಡಿಗ್ರಿ ಪ್ಲಸ್ 18 ಡಿಗ್ರಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಎ ಪ್ಲಸ್ 2 ಆದ್ಮೇಲೆ 90 ಪ್ಲಸ್ 18 ಅಂದ್ರೆ 108 ಡಿಗ್ರಿ ಈಸ್ ಈಕ್ವಲ್ ಟು 3 ಆಗುತ್ತೆ. ಸೊ ಇದನ್ನ ಎ ಕಂಡುಹಿಡಿಬಹುದಲ್ಲ, ಎ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 108 ಡಿಗ್ರಿ ಡಿವೈಡೆಡ್ ಬೈ 3. ಸೊ ಎ ಈಸ್ ಈಕ್ವಲ್ ಟು ಏನಾಯ್ತು? 3 1 3 3 7 ಈಸ್ ಬೇಕಾದ್ರೆ 36. ಸೊ 36 ಡಿಗ್ರಿ, ಎ ಇಸ್ ಗೋಯಿಂಗ್ ಟು ಬಿ 36 ಡಿಗ್ರಿ. ಈ ರೀತಿಯಾಗಿ ಕೊಟ್ಟಾಗ, ಈ ರೀತಿಯಾಗಿ ಟ್ಯಾನ್ ಎ ಸೆಕ್ಯೂರಿಟಿ ಕೊಟ್ಟಾಗ ಇದನ್ನ ಕಾಟ್ ಮಾಡ್ಕೊಳ್ಳಿ, ಆಮೇಲೆ ಇದಂತ ಕಾಟ್ ಇದೆ, ಎರಡು ಕಂಪೇರ್ ಮಾಡ್ಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್, ಲೆಟ್ ಅಸ್ ಗೋ ಇನ್ ಟು ನೆಕ್ಸ್ಟ್ ಕ್ವಶನ್. ಥರ್ಡ್ ಆಯ್ತಲ್ಲ, ಈಗ ಫೋರ್ತ್ ಒನ್ ಏನಿದೆ ನೋಡಿ, ಈಗ ಹಿಂಗ್ ಕೊಟ್ಟಿದ್ದಾರೆ. ಇಫ್ ಟ್ಯಾನ್ ಎ ಈಸ್ ಈಕ್ವಲ್ ಟು ಕಾಟ್ ಬಿ, ಟ್ಯಾನ್ ಎ ಈಸ್ ಈಕ್ವಲ್ ಟು ಕಾಟ್ ಬಿ, ಪ್ರೂವ್ ದಟ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ, ಎರಡು ಸೇರ್ಕೊಂಡು 90 ಡಿಗ್ರಿ ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಹೆಂಗ್ ಮಾಡ್ತೀರ? ಮತ್ತೆ ನೋಡಿ, ಟ್ಯಾನ್ ಇದೆ, ಈ ಕಡೆ ಕಾಟ್ ಇದೆ, ಎರಡು ಕಂಪೇರ್ ಮಾಡಕ್ ಆಗುತ್ತಾ? ಆಗುದಿಲ್ಲ. ಯಾವ್ದಾದ್ರು ಒಂದು ಕನ್ವರ್ಟ್ ಮಾಡ್ಕೋಬೇಕು. ಈಗ ಟ್ಯಾನ್ ಇದೆ, ಟ್ಯಾನ್ ಏನ ಹೆಂಗ್ ಬರೀಬಹುದು ನಾನು? ಕಾಟ್ ಆಫ್ 90 ಮೈನಸ್ ಏನ್ ಬರೀಬಹುದು? ಅಫ್ಕೋರ್ಸ್ ಬರೀಬಹುದು, ಕಾಟ್ ಆಫ್ 90 ಮೈನಸ್ ಏನ್ ಬರುತ್ತೆ ಟ್ಯಾನ್ ಗೆ. ಆದ್ರೆ ಟ್ಯಾನ್ ಅಂದ್ರೆ ಇದ ರೀತಿಯಾಗಿ ಕೂಡ ನಾವು ಬರ್ಕೋಬಹುದು. ಉಲ್ಟಾನ ವಿಚಾರ ಮಾಡಕ್ ಬರ್ಬೇಕು ನಿಮ್ಗೆ. ಕಾಟ್ ಆಫ್ 90 ಮೈನಸ್ ಎ ಮೀನ್ಸ್ ಐ ಆಮ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ ಟ್ಯಾನ್ ಕೆ. ಸೊ ದಟ್ ಈಸ್ ಈಕ್ವಲ್ ಟು ಕಾಟ್ ಬಿ. ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಕಂಪೇರ್ ಮಾಡಿದ್ದು ಕಾಟ್ ಇದೆ, ಅದು ಕಾಟ್ ಇದೆ. 90 ಮೈನಸ್ ಎ ಶುಡ್ ಬಿ ಈಕ್ವಲ್ ಟು ಬಿ. ಸೊ 90 ಮೈನಸ್ ಎ ಇಸ್ ಈಕ್ವಲ್ ಟು ಬಿ. ಆಮೇಲೆ ಏನ್ ಆ ಕಡೆ ಕಳಿಸಿ, ಸೊ ಅದರ ಸಲುವಾಗಿ ಏನಾಗುತ್ತೆ? 90 ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಅದೇನಂತ ಬರೀರಿ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 90. ಮುಗಿದಿತ್ತು, ಹೆನ್ಸ್ ಪ್ರೂವ್ ಆಯ್ತು. ಮೇಲ್ಗಡೆ ಏನ್ ಕೇಳಿದ್ರು ಅದು ಕೂಡ ಇಲ್ಲೇನಾಗಿತ್ತು? ಪ್ರೂವ್ ಆಗ್ಬಿಡ್ತು. ಓಕೆ, ಪ್ಲೀಸ್ ಮೇಕ್ ಎ ನೋಟ್ ಆಫ್ ಆಲ್ ದೋಸ್ ಥಿಂಗ್ಸ್. ಅಳಿಸ್ತಾ ಇದ್ರೆ ಇದನ್ನ ಅಳಿಸ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ ಮತ್ತೆ. ಓಕೆ, ಸೊ 4 ಕ್ವಶನ್ ಗಳು ಅದೇ ಕ್ಲಿಯರ್ ಆದವು. ಲೆಟ್ ಅಸ್ ಗೆಟ್ ಇಂಟು 5th ಕ್ವಶನ್, 6th ಕ್ವಶನ್ ಎಲ್ಲ ಮುಗಿಸ್ಬಿಡೋಣ ಇದನ್ನ. ಥರ್ಡ್ ಎಕ್ಸಸೈಸ್, ಸಿಂಪಲ್ ಎಕ್ಸಸೈಸ್, ಈಸಿ ಎಕ್ಸಸೈಸ್, ವೆರಿ ಶಾರ್ಟ್ ಎಕ್ಸಸೈಸ್ ಆಲ್ಸೋ. ಓಕೆ, ಸೊ ಇದು ಮುಗಿತಾ? ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ? ಈ ರೀತಿ ಕೊಟ್ಟಿದ್ದಾರೆ, 5th ಒನ್ ಮಾಡ್ತೀರಾ ನೀವು? ಮಾಡಕ್ ಬರುತ್ತೆ ನಿಮ್ಗೆ. ಇಫ್ ಸೀಕೆಂಟ್ 4A, ಇಫ್ ಸೀಕೆಂಟ್ 4A ಈಸ್ ಈಕ್ವಲ್ ಟು ಕೊಸೆಕೆಂಟ್ ಎ ಮೈನಸ್ 20 ಡಿಗ್ರಿ, ಕೊಸೆಕೆಂಟ್ ಎ ಮೈನಸ್ 20 ಡಿಗ್ರಿ, ವೇರ್ ಮತ್ತೆ ವೇರ್ 4A ಈಸ್ ಅಕ್ಯೂಟ್, 4A ಈಸ್ ಅಕ್ಯೂಟ್ ಆಂಗಲ್, ಅಕ್ಯೂಟ್ ಆಂಗಲ್ ಇದೆ ಅದು. ನೆಕ್ಸ್ಟ್ ಏನ್ ಕೇಳ್ತಿದಾರೆ ಅಂದ್ರೆ, ಫೈಂಡ್ ಎ, ಫೈಂಡ್ ವ್ಯಾಲ್ಯೂ ಆಫ್ ಎ. ಮಾಡಿದ್ರಲ್ಲ ಆ ರೀತಿಯ ಕ್ವಶನ್, ಹೆಂಗ್ ಮಾಡ್ತಾರೆ ಹೇಳಿ ಮಕ್ಕಳೇ? ಮಾಡ್ಬೇಕಲ್ಲ, ಈ ಕಡೆ ಸೀಕೆಂಟ್ ಇದೆ, ಈ ಕಡೆ ಕೊಸೆಕೆಂಟ್ ಇದೆ. ಕ್ಯಾನ್ ಯು ಕಂಪೇರ್? ನೋ, ಯು ಕೆನಾಟ್ ಕಂಪೇರ್ ಡಿಫ್ರೆಂಟ್ ಕ್ವಾಂಟಿಟೀಸ್. ಇಲ್ಲಿ ಸೀಕೆಂಟ್ ಇದೆ, ಕೊಸೆಕೆಂಟ್ ಇದೆ, ಮಾಡಕ್ ಆಗೋದಿಲ್ಲ. ದಿಸ್ ಸೀಕೆಂಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇನ್ ಟು ಕೊಸೆಕೆಂಟ್. ಹೆಂಗ್ ಬರ್ಕೋಬೇಕು ಇದನ್ನ? ಸೀಕೆಂಟ್ 4A, ಕ್ಯಾನ್ ಐ ರೈಟ್ ಇಟ್ ಆಸ್ ಕೊಸೆಕೆಂಟ್ 90 ಮೈನಸ್ 4A? ಎಸ್, ಆಫ್ ಕೋರ್ಸ್. ಯಾಕಂದ್ರೆ ಕೊಸೆಕೆಂಟ್ 90 ಮೈನಸ್ ಥೀಟಾ ಮೀನ್ಸ್ ಸೀಕೆಂಟ್. ಸೊ ಕೊಸೆಕೆಂಟ್ 90 ಮೈನಸ್ 4A ಮೀನ್ಸ್ ಸೀಕೆಂಟ್ 4A, ಎರಡು ಸೇಮ್ ಇವು. ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? ಕೊಸೆಕೆಂಟ್ ಎ ಮೈನಸ್ 20 ಡಿಗ್ರಿ. ನೌ ಕ್ಯಾನ್ ಯು ಕಂಪೇರ್? See, I got cosecant, I got cosecant. So this term must be same. So the first frame will be 90 minus 4A is equal to A minus 20. I mean 4A and through akade kalustira. 20 ikade barute, so 90 plus 20 is equal to A plus 4A.
ओके सो मुंदे 90 प्लस 20 110 110 इज इक्वल टू 5a सो ए इज गोइंग टू बी 110 डिवाइडेड बाय 5 5 वन्स आर 5 टूस आर देन अगेन वन इज अ कैरी 5 टूस आर सो ए इज इक्वल टू 22 डिग्री ऑलरेडी ಮಾಡಿದ್ರಲ್ಲ ಈ ರೀತಿ क्वेश्चन ಅದೇ क्वेश्चन ರಿಪೀಟ್ ಆಗಿದೆ ಬೇರೆ ಫಾರ್ಮ್ ಅಲ್ಲಿ ಆಗಿದೆ ಅಷ್ಟೇ ಓಕೆ ಐ ಹೋಪ್ ಇಟ್ ಇಸ್ ಕ್ಲಿಯರ್ ನೆಕ್ಸ್ಟ್ ಲೆಟ್ ಅಸ್ ಗೆಟ್ ಇಂಟು 6th क्वेश्चन ಮುಗಿಯಕ್ಕೆ ಬಂದಿದೆ ನೆಕ್ಸ್ಟ್ ಎಕ್ಸರ್ಸೈಸ್ 6th क्वेश्चन ಹೋಗ್ಬಿಡಣ 6th क्वेश्चन ಏನಿದೆ ನೋಡಿ ಇಲ್ಲಿ if a comma b and c are angles of triangle abc these are the angles of a triangle next show that sine of b plus c divided by 2 sine of b plus c divided by 2 is equal to cos of a by 2 ee rite kelidare nodi bari important question idu This is the only important question in this exercise. ಹಿಂದಗಡೆ ಮಾಡಿದ್ದು ಸರ್ ಹಿಂದಗಡೆ ಮಾಡಿದ್ದು ನಿಮ್ ಕಾನ್ಸೆಪ್ಟ್ ಅನ್ನ ಬಿಲ್ಡ್ ಮಾಡೋದಕ್ಕೆ ನಿಮ್ ಕಾನ್ಸೆಪ್ಟ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಯಾವ ರೀತಿಯ ಬೇಸಿಕ್ಸ್ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಕ್ವಶನ್ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಕ್ಕೆ ಈ ಕ್ವಶನ್ ನೋಡಿ ಆಬ್ಸರ್ವ್ ಮಾಡಿ ಎ ಬಿ ಸಿ ಆರ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಏನ್ ಇರಬೇಕು 180 ಡಿಗ್ರಿ ಇರಬೇಕಾ ಯಾಕಿರ್ಬೇಕು ಹೇಳಿ ನೋಡೋಣ ಯಾಕಿರ್ಬೇಕು ಬಿಕಾಸ್ ಸಮ್ ಆಫ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಇಸ್ 180 ಡಿಗ್ರಿ ನೆಕ್ಸ್ಟ್ ಕ್ಯಾನ್ ಐ ರೈಟ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಎ ಆಫ್ ಕೋರ್ಸ್ ಬಿ ಪ್ಲಸ್ ಸಿ ಬರ್ದಿದ್ದೀನಿ ಎ ಅಂತ ಆ ಕಡೆ ಕಳಿಸ್ತೀನಿ 180 ಮೈನಸ್ ಎ ಅಂತ ಬರುತ್ತೆ ನಾವ್ ಗಿವನ್ ವಾಟ್ ಈಸ್ ಗಿವನ್ ಥಿಂಕ್ ಅಬೌಟ್ ವಾಟ್ ಈಸ್ ಗಿವನ್ ಡೇಟಾ ಗಿವನ್ ಡೇಟಾ ಅಲ್ಲಿ ಬರ್ದಿತ್ತಲ್ಲ ಏನಿದೆ ಅದು ಸೈನ್ ಆಫ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಎಲ್ ಎಚ್ ಎಸ್ ಮಾತ್ರ ವಿಚಾರ ಮಾಡೋಣ ಗಿವನ್ ಎಲ್ ಎಚ್ ಎಸ್ ಏನ್ ಕೊಟ್ಟಿದ್ದಾರೆ ಹೇಳಿ ಸೈನ್ ಆಫ್ b plus c divided by 2 ಅಂತ ಬರ್ಕೊಂಡೆ ನಾನು ನೆಕ್ಸ್ಟ್ ಇದು ನೋಡಿ sin of b plus c ಅಂದ್ರೆ ಏನಿದೆ ಇಲ್ಲಿ 180 ಡಿಗ್ರಿ minus a ಅಂತ ಇದೆ b plus c ಅಂದ್ರೆ ಏನಿದೆ 180 minus a 180 minus a divided by 2 ಓಕೆ ಫೈನ್ ನೆಕ್ಸ್ಟ್ sin of 180 divided by 2 ಅಂದ್ರೆ 90 ಡಿಗ್ರಿ minus a by 2 ಸೋ 90 minus a by 2 so sin of 90 minus theta sin of 90 minus theta andre no cos theta but ili a by 2 ide adukoskare en barutte idu cos of a by 2 akade rhs nodi en ide andre right hand side observe madi right hand side I am going to get it as cos of a minus 2 so which is equal to rhs mugidu ನಾನು ಎಲ್ ಎಚ್ ಎಸ್ ಇಂದ ಆಕಡೆ ಎಲ್ ಎಚ್ ಎಸ್ ಏನ್ ಕೊಟ್ಟಿದ್ರು ಲೆಫ್ಟ್ ಹ್ಯಾಂಡ್ ಸೈಡ್ ಸೈನ್ ಆಫ್ ಬಿ ಪ್ಲಸ್ ಸಿ ಬೈ ಟೂ ಕೊಟ್ಟಿದ್ರು ಅದರಿಂದ ಅಬ್ಸರ್ವ್ ಮಾಡ್ಕೊಂಡ್ ಬಂದು ನಾನು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ ಬಂದು ಆರ್ ಎಚ್ ಎಸ್ ತಂದಿದ್ದೀನಿ ಹ್ಯಾಂಡ್ ಸೈಡ್ ಇಸ್ ಪ್ರೂಫ್ ಓಕೆ ಇಸ್ ಇಟ್ ಕ್ಲಿಯರ್ ವೆರಿ ಕ್ಲಿಯರ್ ಓಕೆ ನೆಕ್ಸ್ಟ್ ಲೆಟ್ ಅಸ್ ಸಿ ದ ಲಾಸ್ಟ್ ಕ್ವಶನ್ ಲಾಸ್ಟ್ ಕ್ವಶನ್ ಅಂತ ನೀವು ಮಾಡೇ ಮಾಡ್ತೀರಾ ನಾನು ಹೇಳೋದೇನಿಲ್ಲ ಅದರಲ್ಲಿ 7th ಕ್ವಶನ್ ಏನಿದೆ ಅಲ್ಲಿ ಎಕ್ಸ್ಪ್ರೆಸ್ ಈ ವಿಡಿಯೋ ಮುಗಿಯೋವರೆಗೂ ಉಳಿದ್ರು ಕೂಡ ನೀವು ಮಾಡ್ಕೊಳ್ತೀರಿ ಇದನ್ನ ಎಕ್ಸ್ಪ್ರೆಸ್ ಸೈನ್ 67 ಡಿಗ್ರಿ ಪ್ಲಸ್ ಕಾಸ್ 75 ಡಿಗ್ರಿ In terms of angles between 0 degree and 45 degree and 0 मते 45 that is it is hang barko thirega sin 67 idella can I write it as sin 90 minus 67 andre 70 add on 20 so 23 degree anta bariyodu 90 minus 23 andre en barutte 67 bande barutte plus cos of 75 andre 90 degree minus 25 degree anta bariyodu of course bariyodu 100% 90 minus 75 ಅಲ್ಲ 90 minus 25 ಅಂದ್ರೆ ಸ್ವಲ್ಪ ಇದಾಗುತ್ತಲ್ಲ 90 minus 15 ಅಂತ ಅನ್ಸುತ್ತೆ 90 minus 15 90 minus 15 is 75 ಕರೆಕ್ಟ್ ಓಕೆ ಸೊ ಸೈನ್ ಆಫ್ 90 minus theta ಅಂದ್ರೆ ಏನು cos theta cos 23 ಡಿಗ್ರಿ ನೆಕ್ಸ್ಟ್ ಪ್ಲಸ್ cos ಆಫ್ 90 minus theta ಅಂದ್ರೆ sin theta sin 15 ಡಿಗ್ರಿ ನೋಡಿ 0 ಮತ್ತೆ 45 ನಡುವೆ ಬರೆದಿದ್ರಿ 23 ಅಂದ್ರೆ 0 ಮತ್ತೆ 45 ನಡುವೆ ಬರುತ್ತೆ 15 ಅಂದ್ರೆ ಅದು ಕೂಡ 0 ಮತ್ತೆ 45 ನಡುವೆ ಬರುತ್ತೆ ಮುಗಿದೋಯ್ತು ಓಕೆ ಫೈನ್ ಐ ಹೋಪ್ ಥರ್ಡ್ ಎಕ್ಸರ್ಸೈಸ್ ಇಸ್ ವೆರಿ ಕ್ಲಿಯರ್ ಟು ಆಲ್ ಆಫ್ ಯು ಮೂರನೇ ಎಕ್ಸರ್ಸೈಸ್ ಅಂತೂ ಅದು ಈಸಿ ಎಕ್ಸರ್ಸೈಸ್ ಇತ್ತು ಎಲ್ಲ ಕ್ವೆಶನ್ ಗಳನ್ನ ಸಾಲ್ವ್ ಮಾಡಿದೀವಿ ಇನ್ನೊಂದ್ ಸರಿ ನೀವು ನೋಡಿ ವಿಡಿಯೋನ ನೋಡಿ ವಿಡಿಯೋ ನೋಡುವಾಗ ಮಾತ್ರ ನೀವು ಎಲ್ಲ ಸೊಲ್ಯೂಷನ್ ಗಳನ್ನ ನೋಡ್ತಾ ಹೋಗ್ಬಾರ್ದು ವೆನ್ ದಟ್ ಕ್ವೆಶನ್ ಇಸ್ ರಿಟನ್ ಪಾಸ್ ದ ವಿಡಿಯೋ ಸಾಲ್ವ್ ಇಟ್ ಬಂದಿಲ್ಲ ಅಂದ್ರೆ ಮುಂದೆ ಅಂತೂ ಆನ್ಸರ್ ಇದ್ದೇ ಇರುತ್ತೆ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು ಕೀಪ್ ಆನ್ ಸ್ಟಡಿಂಗ್ ಥ್ಯಾಂಕ್ ಯು ವೆರಿ ಮಚ್